ಸಿದ್ದರಾಮಯ್ಯ ಅವರು ಸಿಎಂ ಆದ ಹಿನ್ನೆಲೆ ಬಾಗಲಕೋಟೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಬಾಗಲಕೋಟೆ ಬಸವೇಶ್ವರ ವೃತ್ತದಲ್ಲಿ ಸಿಹಿ ಹಂಚಿ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿ ಸಂಭ್ರಮಿಸಿದ್ರು. ಸಿಎಂ ಆಗಿ ಸಿದ್ದರಾಮಯ್ಯ ಅಧಿಕಾರ ಸ್ವೀಕಾರ ಹಿನ್ನೆಲೆ ಮಲೇಬೆನ್ನೂರಿನಲ್ಲಿ ಸಿದ್ದು ಅಭಿಮಾನಿ ಬಂಧುಗಳು ಸಂಭ್ರಮವನ್ನ ಆಚರಿಸಿದ್ರು. ಭೋವಿ ಕುಮಾರ್ 1000 ತೆಂಗಿನಕಾಯಿಯನ್ನ ಅರ್ಪಿಸಿದ್ರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೇಬೆನ್ನೂರಿನ ಆಂಜನೇಯ ದೇವಸ್ಥಾನಕ್ಕೆ ತೆಂಗಿನಕಾಯಿ ಒಡೆದು ಹರಕೆಯನ್ನ ತೀರಿಸಿದ್ರು ಭೋವಿ ಕುಮಾರ್. ಇನ್ನು ಮುಂದೆ ಒಳ್ಳೆಯದಾಗಿ ಒಳ್ಳೆ ಕೆಲಸ ಮಾಡಲಿ ಒಳ್ಳೆಯದಾಗಲಿ ಬಡವರ ಪರ ನಿಲ್ಲಿ ಸಿದ್ದರಾಮಯ್ಯ ಅವರು. ಕರ್ನಾಟಕದಾಗ ಯಾವುದೇ ರಾಜಕಾರಣಿ ಬಡವರ ಪರ ನಿಂತಿಲ್ಲ. ಕರ್ನಾಟಕದ ಸಿದ್ದರಾಮಯ್ಯ ಬಡವರ ಪರ ನಿಂತು ಬಡವರಿಗಾಗಿ ದಲಿತ ದೀನ ದಲಿತರಿಗೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟು 10 ಕೆಜಿ ಅಕ್ಕಿ ಬಸ್ಸು ಎಲ್ಲ ಫ್ರೀ ಮಾಡ್ತಾ ಇರೋದು ಬಡವರ ಪರ ಯೋಚನೆ ಮಾಡೋದಂದ್ರೆ ಏಕೈಕ ವ್ಯಕ್ತಿ ರಾಜಕಾರಣದೊಳಗೆ ಸಿದ್ದರಾಮಯ್ಯನೊಬ್ಬರೇ. ಅವ್ರು ಬಿಟ್ಟರೆ ಯಾರೂ ಮಾಡ್ತಲ್ಲ. ಹೊನ್ನಾಳಿಯಲ್ಲಿ ನಾಪತ್ತೆಯಾಗಿದ್ದಾರೆ ಹಾಲಿ ಶಾಸಕ. ಮಾಜಿ ಶಾಸಕನಿಂದ ನಿತ್ಯ ಕಾಮಗಾರಿ ಪರಿಶೀಲನೆ ಕಾರ್ಯ ನಡೆಯತಾ ಇದೆ. ಸೋಲಿನ ಆಘಾತದಿಂದ ಹೊರಬರಲು ನಿತ್ಯ ಕಾಮಗಾರಿ ಪರಿಶೀಲನೆ ಮಾಡುತ್ತಿದ್ದಾರೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ. ಗೆದ್ದ ಬಳಿಕ ಹಾಲಿ ಶಾಸಕ ಬೆಂಗಳೂರಿಗೆ ತೆರಳಿದ್ದಾರೆ. ಹಾಗಾಗಿ ನಿತ್ಯ ಮಾಜಿ ಶಾಸಕ ಕಾಮಗಾರಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ರೇಣುಕಾಚಾರ್ಯ ಅವರಿಗೆ ಹೂಮಾಲೆ ಹಾಕಿ ಸ್ವಾಗತಿಸಿದ್ದಾರೆ. ಅತ್ತು ಅತ್ತು ಸಾಕಾಗಿದೆ, ಅದಕ್ಕೆ ಕಾಮಗಾರಿ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದೇನೆ. ಸೋತಿದ್ರಿಂದ ನನಗೆ ತೀವ್ರ ಬೇಸರ ಆಗಿತ್ತು. ಕಣ್ಣೀರು ಹಾಕಿದೆ, ಕಣ್ಣೀರು ಹಾಕಿ ಸಾಕಾಯಿತು, ಈಗ ಕಾಮಗಾರಿ ವೀಕ್ಷಣೆ ಮಾಡ್ತಿದ್ದೇನೆ ಅಂತ ರೇಣುಕಾಚಾರ್ಯ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ನನಗೆ ಗೌರವವನ್ನು ಸಮರ್ಪಣೆ ಮಾಡಿರಿ, ನಾನು ತಮ್ಮೆಲ್ಲರಿಗೂ ನಾನು ಆರಾಮದಿಂದಾನೆ. ನಾನು 2-3 ಸಲ ಕಣ್ಣೀರು ಹಾಕಿದ್ದೆ, ಜನ ಬಂದು ಕಣ್ಣೀರು ಹಾಕಿದ್ರು, ನಾನು ಕಣ್ಣೀರು ಹಾಕಿದ್ದೆ, ನೋವಾಯ್ತು. ಈ ಕ್ಷೇತ್ರ ನನ್ನ ಆಸ್ತಿ ಅಲ್ಲ. ಈಗ ಯಾರು ಚುನಾವಣೆಗೆ ಗೆದ್ದಾರಲ್ಲ ಅವ್ರು ಸ್ವಂತ ಆಸ್ತಿ ಮಾಡ್ಕೊಂಬಿಡಿದಾರೆ ಅವ್ರು. ಇದು ನಡೆಯಲ್ಲ. ಮನೆ ಚುನಾವಣೆ ಅಂತ ಹೇಳಿ ಮುಂದೆ ಜನರಿಗೆ ಹೇಳ್ತಾರೆ, ಹೇಳಿ ನೋಡೋದು. ಅಭಿವೃದ್ಧಿ ಮಾಡಿ ಅಂತ ಈ ಕೋವಿಡಲ್ಲಿ ಕೆಲಸ ಮಾಡಿದ್ದೀನಿ. 2 ಬಾರಿ ಮಳೆ ಬಂದಾಗ ಬೆಳೆ ಪರಿಹಾರ ಕೊಡ್ಸೀನಿ. ಮನೆಗಳಿಗೆ ಸುಮಾರು 151 ಕೋಟಿ 5 ಲಕ್ಷ 3 ಲಕ್ಷ ಹಣವನ್ನು ಕೊಟ್ಟಿದ್ದೀನಿ. ನಾನೇನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಅವ್ರು ಒಳ್ಳೇದಾಗಲಿ ಜನಾದೇಶ ಪೊರ ಬಂದಿದೆ, ನನಗೆ ಹಿನ್ನಡೆ ಅದು. ನಾನು ಅವ್ರು ಟೀಕೆ ಮಾಡಲ್ಲ. ಅವ್ರ ಕ್ಷೇತ್ರ ಅಭಿವೃದ್ಧಿ ಮಾಡಲಿ, ನಾನು ಸಹಕಾರ ಕೊಡ್ತೀನಿ. ಧನ್ಯವಾದಗಳು.